ಆಸ್ಟ್ರೇಲಿಯಾ ಅತ್ಯಂತ ಸಮತಟ್ಟಾದ ಭೂಖಂಡ ಆಸ್ಟ್ರೇಲಿಯಾ ಅತ್ಯಂತ ಸಮತಟ್ಟಾದ ಭೂಖಂಡ ಪಾಠದ ಪರಿಚಯ ಈ ಪಾಠದಲ್ಲಿ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಸನ್ನಿವೇಶ ಅದರ ಪ್ರಾಕೃತಿಕ ವಿಭಾಗಗಳು ನದಿ ವ್ಯವಸ್ಥೆ ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗ ವ್ಯವಸಾಯ ಪಶುಸಂಗೋಪನೆ ಖನಿಜ ಕೈಗಾರಿಕೆಗಳು ಜನಸಂಖ್ಯೆ ಬೆಳವಣಿಗೆ ಹಂಚಿಕೆ ಸಾಂದ್ರತೆಗಳನ್ನು ಕುರಿತು ಪರಿಚಯಿಸಲಾಗಿದೆ ಈ ಪಾಠದಲ್ಲಿ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶ ಅದರ ಪ್ರಾಕೃತಿಕ ವಿಭಾಗಗಳು ನದಿ ವ್ಯವಸ್ಥೆ ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗ ವ್ಯವಸಾಯ ಪಶುಸಂಗೋಪನೆ ಖನಿಜ ಮತ್ತು ಕೈಗಾರಿಕೆಗಳು ಜನಸಂಖ್ಯೆಯ ಬೆಳವಣಿಗೆ ಹಂಚಿಕೆ ಮತ್ತು ಸಾಂದ್ರತೆಗಳನ್ನು ಕುರಿತು ಪರಿಚಯಿಸಲಾಗಿದೆ ಸಾಮರ್ಥ್ಯಗಳು ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಸನ್ನಿವೇಶಗಳ ಬಗ್ಗೆ ತಿಳಿದುಕೊಳ್ಳುವುದು ಎರಡನೇದು ಆಸ್ಟ್ರೇಲಿಯಾದ ಮೇಲ್ಮೈ ಲಕ್ಷಣ ನದಿ ವ್ಯವಸ್ಥೆ ವಾಯುಗುಣ ಸಸ್ಯವರ್ಗಗಳ ಬಗ್ಗೆ ತಿಳಿಯುವುದು ಆಸ್ಟ್ರೇಲಿಯಾದ ಮೇಲ್ಮೈ ಲಕ್ಷಣ ನದಿ ವ್ಯವಸ್ಥೆ ವಾಯುಗುಣ ಸಸ್ಯವರ್ಗಗಳ ಬಗ್ಗೆ ತಿಳಿಯುವುದು ಈ ಖಂಡದ ವ್ಯವಸಾಯ ಮತ್ತು ಪಶುಸಂಗೋಪನೆ ಬಗ್ಗೆ ತಿಳಿಯುವುದು ಈ ಖಂಡದ ವ್ಯವಸಾಯ ಮತ್ತು ಪಶುಸಂಗೋಪ ಪಶುಸಂಗೋಪನೆ ಬಗ್ಗೆ ತಿಳಿಯುವುದು ವಿವಿಧ ಖನಿಜಗಳು ಕೈಗಾರಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದು ಜನಸಂಖ್ಯೆ ಗಾತ್ರ ಬೆಳವಣಿಗೆ ಹಂಚಿಕೆ ಸಾಂದ್ರತೆಗಳ ಬಗ್ಗೆ ತಿಳಿದುಕೊಳ್ಳುವುದು ಜನಸಂಖ್ಯೆ ಗಾತ್ರ ಬೆಳವಣಿಗೆ ಹಂಚಿಕೆ ಸಾಂದ್ರತೆಗಳ ಬಗ್ಗೆ ತಿಳಿದುಕೊಳ್ಳುವರು ಸ್ಥಾನ ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ ಸ್ಥಾನ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಡಿಗ್ರಿ ಫಾರ್ಟಿ ಫೈವ್ ನಲವತ್ತೈದು ಗಾತ ಒಂದು ದಕ್ಷಿಣದಿಂದ ನಲವತ್ತ್ಮೂರು ಡಿಗ್ರಿ ಮೂವತ್ತು ಒಂಬತ್ತು ಗಾತ ಒಂದು ದಕ್ಷಿಣ ಅಕ್ಷಾಂಶ ಹಾಗೂ ನೂರ ಹದಿಮೂರು ಡಿಗ್ರಿ ಒಂಬತ್ತು ಪೂರ್ವದಿಂದ ನೂರ ಐವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಐದು ಹೋಗಿದೆ ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಓಕೆ ಯಾವ ಗೋಲಾರದಲ್ಲಿ ಕಂಡುಬರುತ್ತದೆ ದಕ್ಷಿಣ ಮತ್ತು ಪೂರ್ವ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಆಸ್ಟ್ರೇಲಿಯಾ ಖಂಡ ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಡಿಗ್ರಿ ನಲವತ್ತೈದು ದಕ್ಷಿಣದಿಂದ ನಲವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ದಕ್ಷಿಣ ಅಕ್ಷಾಂಶ ಹಾಗೂ ನೂರ ಹದಿಮೂರು ಡಿಗ್ರಿ ಒಂಬತ್ತು ಪೂರ್ವದಿಂದ ನೂರ ಐವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಆಯ್ದು ಹೋಗಿದೆ ಮಕರ ಸಂಕ್ರಾಂತಿ ವೃತ್ತ ಈ ಮಕರ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಐದು ಹೋಗಿದೆ ಓಕೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಮಕರ ಸಂಕ್ರಾಂತಿ ವೃತ್ತ ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಆಯ್ದು ಹೋಗಿದೆ ವಿಸ್ತೀರ್ಣ ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳು ಎರಡರಲ್ಲೂ ಆಸ್ಟ್ರೇಲಿಯಾವು ಪ್ರಪಂಚದಲ್ಲಿ ಅತಿ ಅತಿ ಚಿಕ್ಕ ಭೂಖಂಡ ಓಕೆ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆ ಎರಡರಲ್ಲಿ ಕೂಡ ಆಸ್ಟ್ರೇಲಿಯಾ ಖಂಡ ಪ್ರಪಂಚದಲ್ಲಿ ಅತಿ ಚಿಕ್ಕ ಭೂಖಂಡ ತಾಸ್ಮೇನಿಯಾ ದೀಪವು ಸೇರಿದಂತೆ ಇದರ ಒಟ್ಟು ವಿಸ್ತೀರ್ಣ ಎಪ್ಪತ್ತಾರು ಪಾಯಿಂಟ್ ಎಂಬತ್ತೆರಡು ಲಕ್ಷ ಚದುರ ಕಿಲೋಮೀಟರ್ ಏಕೆ ತಾಸ್ಮೇನಿಯಾ ದೀಪ ಸೇರಿದಂತೆ ಇದರ ಟೋಟಲ್ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಒಟ್ಟು ವಿಸ್ತೀರ್ಣ ಎಪ್ಪತ್ತಾರು ಪಾಯಿಂಟ್ ಎಂಬತ್ತೆರಡು ಲಕ್ಷ ಚದುರ ಗಳು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತಲೂ ಸ್ವಲ್ಪ ಚಿಕ್ಕದು ಅಮೇರಿಕ ಸಂಯುಕ್ತ ಸಂಸ್ಥಾನಕ್ಕಿಂತಲೂ ಸ್ವಲ್ಪ ಚಿಕ್ಕದು ಭಾರತಕ್ಕಿಂತ ಎರಡು ಪಟ್ಟು ದೊಡ್ಡದು ಓಕೆ ಭಾರತಕ್ಕಿಂತ ಎರಡು ಪಟ್ಟು ದೊಡ್ಡದಿದೆ ಪ್ರಪಂಚದ ಏಳನೇ ಪ್ರಪಂಚದ ಏಳನೇ ಭೂಖಂಡವಾಗಿರುವ ಇದು ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಉದ್ದ ಪೂರ್ವಾಭಿಮುಖ ಪೂರ್ವ ಪಶ್ಚಿಮವಾಗಿ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಅಗಲವಾಗಿದೆ ಇದರ ಸಮುದ್ರ ತೀರದ ಉದ್ದ ಹತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ಓಕೆ ವಿಸ್ತೀರ್ಣ ಮತ್ತು ಜನಸಂಖ್ಯೆ ಎರಡರಲ್ಲೂ ಕೂಡ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾವು ಪ್ರಪಂಚದ ಅತಿ ಚಿಕ್ಕ ಭೂಖಂಡವಾಗಿದೆ ಪ್ರಪಂಚದಲ್ಲೇ ಜನಸಂಖ್ಯೆಯಲ್ಲಿ ಮತ್ತು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಭೂಖಂಡ ಯಾವುದಪ್ಪ ಅಂದರೆ ಕ ಯಾವುದಂದರೆ ಆಸ್ಟ್ರೇಲಿಯಾ ಖಂಡ ಜನಸಂಖ್ಯೆಯಲ್ಲಿಯೂ ಚಿಕ್ಕಿದೆ ಮತ್ತು ಈ ವಿಸ್ತೀರ್ಣದಲ್ಲಿ ಕೂಡ ಅತಿ ಚಿಕ್ಕ ಭೂಖಂಡವಾಗಿದೆ ತಾಸ್ಮೇನಿಯ ದ್ವೀಪವು ಸೇರಿದಂತೆ ಇದರ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದರೆ ಎಪ್ಪತ್ತಾರು ಪಾಯಿಂಟ್ ಎಂಬತ್ತೆರಡು ಲಕ್ಷ ಚದುರ್ ಕಿಲೋಮೀಟರ್ ಓಕೆ ಚದುರ್ ಕಿಲೋಮೀಟರ್ಗಳು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದು ಕೆ ಅಮೇರಿಕ ಸಂಯುಕ್ತ ಸಂಸ್ಥಾನಕ್ಕಿಂತ ಸ್ವಲ್ಪ ಚಿಕ್ಕದು ಭಾರತಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿದೆ ಪ್ರಪಂಚದ ಏಳನೇ ಭೂಖಂಡವಾಗಿರುವ ಇದು ಪ್ರಪಂಚದ ಏಳನೇ ಭೂಖಂಡವಾಗಿರುವ ಇದು ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಉದ್ದ ಇದೆ ದಕ್ಷಿಣ ಮತ್ತು ಉತ್ತರ ಎಷ್ಟು ಉದ್ದ ಇದೆ ಅಂದರೆ ಮೂರು ಸಾವಿರದ ಒಂಬೈನೂರ ನಲವತ್ತು ಕಿಲೋಮೀಟರ್ ಪೂರ್ವ ಮತ್ತು ಪಶ್ಚಿಮ ಎಷ್ಟು ಅಗಲವಾಗಿದೆ ಅಂತಂದರೆ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟರ್ ಅಗಲವಾಗಿದೆ ಇದರ ಸಮುದ್ರ ತೀರದ ಉದ್ದ ಹತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ಗಳು ಆಸ್ಟ್ರೇಲಿಯಾ ಎಂಬ ಪದ ದಕ್ಷಿಣ ಎಂದು ಅರ್ಥ ಕೊಡುವ ಅಸ್ಟ್ರಲ್ ಎಂಬುದರಿಂದ ಅಸ್ಟ್ರಲ್ ಎಂಬ ಲ್ಯಾಟಿನ್ ಎಂಬ ಪದದಿಂದ ಬಳಕೆಗೆ ಬಂದಿದೆ ಏಕೆ ಆಸ್ಟ್ರೇಲಿಯಾ ಎಂಬ ಪದ ದಕ್ಷಿಣ ಎಂದು ಅರ್ಥ ಕೊಡುತ್ತದೆ ಆಸ್ಟ್ರೇಲಿಯಾ ಅಂದರೆ ದಕ್ಷಿಣ ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ಸುಮಾರು ಹತ್ತು ಸಾವಿರ ದ್ವೀಪ ಸಮೂಹಗಳಿಗೆ ಹೊಸಿನಿಯಾ ಎನ್ನುವರು ಇದರಲ್ಲಿ ಆಸ್ಟ್ರೇಲಿಯಾ ಖಂಡ ಪ್ರಮುಖವಾದದ್ದು ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ಸುಮಾರು ಹತ್ತು ಸಾವಿರ ದ್ವೀಪ ಸಮೂಹಗಳಿಗೆ ಒಸಿನಿಯಾ ಎನ್ನುವರು ಇದರಲ್ಲಿ ಆಸ್ಟ್ರೇಲಿಯಾ ಖಂಡ ಪ್ರಮುಖವಾದದ್ದು ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿರುವ ಹತ್ತು ಸಾವಿರ ದ್ವೀಪ ಸಮೂಹಗಳಿಗೆ ಏನಂತ ಕರೀತಾರೆ ಒಸಿನಿಯಾ ಒಸಿನಿಯಾ ಅಂತ ಕರೀತಾರೆ ಕೆಸಿನಿಯಾ ಅಂದರೆ ಮಧ್ಯ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಇರುವ ಹತ್ತು ಸಾವಿರ ಹತ್ತು ಸಾವಿರ ದ್ವೀಪ ಸಮೂಹಗಳಿಗೆ ಒಸಿನಿಯಾ ಒಸಿನಿಯಾ ಎಂದು ಕರೀತಾರೆ ಇದರಲ್ಲಿ ಆಸ್ಟ್ರೇಲಿಯಾ ಖಂಡ ಪ್ರಮುಖವಾದುದು ಈ ಹತ್ತು ಸಾವಿರ ದ್ವೀಪ ಸಮೂಹಗಳಲ್ಲಿ ಆಸ್ಟ್ರೇಲಿಯಾ ಖಂಡ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿದೆ ಓಕೆ ಮಧ್ಯ ಮತ್ತು ಪೆಸಿಫಿಕ್ ಸಾಗರದಲ್ಲಿರುವ ಸುಮಾರು ಹತ್ತು ಸಾವಿರ ದ್ವೀಪ ಸಮೂಹಗಳಿಗೆ ವಸಿನಿಯಾ ಅಂತ ಕರೀತಾರೆ ಹತ್ತು ಸಾವಿರ ದ್ವೀಪ ದ್ವೀಪ ಸಮೂಹಗಳಿಗೆ ಏನಂತ ಕರೀತಾರೆ ಒಸಿನಿಯಾ ಅಂತ ಕರೀತಾರೆ ಇದರಲ್ಲಿ ಆಸ್ಟ್ರೇಲಿಯಾ ಖಂಡ ಅತ್ಯಂತ ಪ್ರಮುಖವಾದುದು ಭೌಗೋಳಿಕ ಸನ್ನಿವೇಶ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪಖಂಡ ಇದು ಯಾವ ಸಾಗರಗಳ ನಡುವೆ ನೆಲೆಸಿದೆ ಅಂದರೆ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವಂಥ ಒಂದು ದ್ವೀಪಖಂಡ ಈ ಖಂಡದ ವಾಯುವ್ಯಕ್ಕೆ ತೈಮರ್ ಮತ್ತು ಹರಾಪುರ್ ಸಮುದ್ರಗಳು ಈಶಾನ್ಯಕ್ಕೆ ಟೊರೆಸ್ ಜಲಸಂಧಿ ಟೊರೆಸ್ ಜಲಸಂಧಿ ಕಾರಲ್ ಸಮುದ್ರ ಓಕೆ ಈಶಾನ್ಯಕ್ಕೆ ಟೊರೆಸ್ ಜಲಸಂಧಿ ಮತ್ತು ಕಾರಲ್ ಸಮುದ್ರ ಆಗ್ನೇಯದಲ್ಲಿ ತಾಸ್ಮಾನ್ ಸಮುದ್ರ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಸಮುದ್ರಗಳಿವೆ ಓಕೆ ಆಸ್ಟ್ರೇಲಿಯಾವು ಯಾವ ಒಂದು ಮಹಾಸಾಗರಗಳಲ್ಲಿ ನೆಲೆಸಿರುವಂಥ ದ್ವೀಪಖಂಡ ಅಂದರೆ ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವಂಥ ಒಂದು ದ್ವೀಪಖಂಡ ಈ ಖಂಡಕ್ಕೆ ಈ ಖಂಡದ ವಾಯುವ್ಯಕ್ಕೆ ತೈಮರ್ ಅರಾಪುರ್ ಸಮುದ್ರಗಳಿವೆ ಓಕೆ ಈ ಖಂಡದ ವಾಯುವ್ಯ ಭಾಗಕ್ಕೆ ತೈಮರ್ ಮತ್ತು ಅರಬ್ ಸಮುದ್ರಗಳಿವೆ ಈಶಾನ್ಯಕ್ಕೆ ಟೋರೆಸ್ ಟುರೆಸ್ ಜಲಸಂಧಿ ಕಾರಲ್ ಸಮುದ್ರ ಓಕೆ ಈಶಾನ್ಯಕ್ಕೆ ಯಾವ ಬರುತ್ತವೆ ಟುರೆಸ್ ಅಂತಕ್ಕಂಥ ಜಲಸಂಧಿ ಮತ್ತು ಕಾರಲ್ ಸಮುದ್ರ ಕಾರಲ್ ಸಮುದ್ರ ಇದು ಈಶಾನ್ಯಕ್ಕೆ ಬರುತ್ತೆ ಇನ್ನು ಆಗ್ನೇಯದಲ್ಲಿ ತಾಸ್ಮಾನ್ ಸಮುದ್ರ ಆಗ್ನೇಯದಲ್ಲಿ ತಾಸ್ಮಾನ್ ಸಮುದ್ರ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಸಮುದ್ರಗಳಿವೆ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಸಮುದ್ರಗಳಿವೆ ಪ್ರಾಕೃತಿಕ ವಿಭಾಗಗಳು ನದಿಗಳ ವ್ಯವಸ್ಥೆ ಪ್ರಾಕೃತಿಕ ವಿಭಾಗಗಳು ಆಸ್ಟ್ರೇಲಿಯಾ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ನಾಲ್ಕು ಭಾಗವು ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಅದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಬಹಳಷ್ಟು ಪ್ರದೇಶವು ಮರುಭೂಮಿಯಿಂದ ಆವರಿಸಿರುವುದರಿಂದ ಇದನ್ನು ಮರುಭೂಮಿಯ ಭೂಖಂಡವೆಂತಲೂ ಕರೆಯುತ್ತಾರೆ ಕೆ ಆಸ್ಟ್ರೇಲಿಯಾದ ಒಟ್ಟು ಒಂದು ವಿಸ್ತೀರ್ಣದಲ್ಲಿ ಟೋಟಲ್ ಎಲ್ಲ ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ನಾಲ್ಕು ಭಾಗ ಅಂತಕ್ಕಂಥದ್ದು ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದೆ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಶೇಕಡ ತೊಂಬತ್ನಾಲ್ಕು ಭಾಗ ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಇದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯುತ್ತಾರೆ ಓಕೆ ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ ಆಸ್ಟ್ರೇಲಿಯಾ ಖಂಡವನ್ನು ಓಕೆ ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಯಾವ ಖಂಡವನ್ನು ಕರೀತಾರೆ ಆಸ್ಟ್ರೇಲಿಯಾ ಖಂಡವನ್ನು ಯಾಕೆ ಕರೀತಾರೆ ಅಂದರೆ ಶೇಕಡ ಇದ್ರ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡಾ ತೊಂಬತ್ನಾಲ್ಕರಷ್ಟು ಭಾಗ ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಇದನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗಿದೆ ಭಾಳಷ್ಟು ಪ್ರದೇಶವು ಮರುಭೂಮಿಯಿಂದ ಆವರಿಸಿರುವುದರಿಂದ ಇದನ್ನು ಮರುಭೂಮಿಯ ಭೂಖಂಡವೆಂತಲೂ ಕರೆಯುತ್ತಾರೆ ಇದನ್ನೇನಂತ ಕರೀತಾರೆ ಮರುಭೂಮಿಯ ಭೂಖಂಡ ಓಕೆ ಮರುಭೂಮಿಯ ಭೂಖಂಡವೆಂದು ಯಾವ ಖಂಡವನ್ನು ಕರೀತಾರೆ ಅಂದರೆ ಆಸ್ಟ್ರೇಲಿಯಾ ಖಂಡವನ್ನು ಈ ಮರುಭೂಮಿಯ ಭೂಖಂಡ ಅಂತ ಯಾಕೆ ಕರೀತಾರೆ ಅಂದರೆ ಇದರ ಭಾಳಷ್ಟು ಪ್ರದೇಶ ಅಂತಕ್ಕಂಥದ್ದು ಮರುಭೂಮಿಯಿಂದ ಆವರಿಸಿರುವುದರಿಂದ ಇದನ್ನು ಮರುಭೂಮಿಯ ಭೂಖಂಡ ಅಂತ ಕರೀತಾರೆ ಆಸ್ಟ್ರೇಲಿಯಾ ಒಂದು ಖಂಡವನ್ನು ಮರುಭೂಮಿಯ ಭೂಖಂಡ ಅಂತ ಯಾಕೆ ಕರೀತಾರೆ ಅಂದರೆ ಭಾಳಷ್ಟು ಪ್ರದೇಶ ಈ ಭಾಳಷ್ಟು ಆಸ್ಟ್ರೇಲಿಯಾ ಖಂಡದ ಭಾಳಷ್ಟು ಪ್ರದೇಶ ಅಂತಕ್ಕಂಥದ್ದು ಮರುಭೂಮಿಯಿಂದ ಆವರಿಸಿರುವುದರಿಂದ ಏನಂತ ಕರೀತಾರೆ ಮರುಭೂಮಿಯ ಭೂಖಂಡವೆಂತಲೂ ಕರೆಯುತ್ತಾರೆ ಆಸ್ಟ್ರೇಲಿಯಾ ಪ್ರಾಕೃತಿಕ ಆಸ್ಟ್ರೇಲಿಯಾವು ಮೂಲತಃ ಗೊಂಡ್ವಾನ್ ಭೂರಾಶಿಯ ಒಂದು ಭಾಗವಾಗಿದ್ದು ಅತ್ಯಂತ ಪುರಾತನವಾದದ್ದು ಇದನ್ನು ಭೂ ಸ್ವರೂಪದ ಆಧಾರದ ಮೇಲೆ ಮೂರು ಪ್ರಾಕೃತಿಕ ಭಾಗಗಳಾಗಿ ವಿಂಗಡಿಸಲಾಗಿದೆ ಆಸ್ಟ್ರೇಲಿಯಾವು ಮೂಲತಃ ಗೊಂಡ್ವಾನ್ ಭೂರಾಶಿಯ ಒಂದು ಭಾಗವಾಗಿದ್ದು ಓಕೆ ಗೋಂಡ್ವಾನ್ ಅನ್ನುವಂಥ ಒಂದು ಭೂರಾಶಿಯ ಭಾಗ ಆಗಿದೆ ಅತ್ಯಂತ ಪುರಾತನವಾದದ್ದು ಇದು ಅತ್ಯಂತ ಪುರಾತನವಾದ ಇದನ್ನು ಭೂ ಸ್ವರೂಪದ ಆಧಾರದ ಮೇಲೆ ಭೂಮಿಯ ಸ್ವರೂಪದ ಆಧಾರದ ಮೇಲೆ ಮೂರು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಓಕೆ ಆಸ್ಟ್ರೇಲಿಯಾ ಖಂಡವನ್ನು ಭೂ ಸ್ವರೂಪದ ಆಧಾರದ ಮೇಲೆ ಮೂರು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೂರು ಪ್ರಾಕೃತಿಕ ವಿಭಾಗಗಳಾಗಿ ಆಸ್ಟ್ರೇಲಿಯಾ ಖಂಡವನ್ನು ಅದರ ಭೂ ಸ್ವರೂಪದ ಆಧಾರದ ಮೇಲೆ ಮೂರು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದನೇದು ಪೂರ್ವದ ಉನ್ನತ ಪ್ರದೇಶ ಎರಡನೇದು ಮಧ್ಯದ ತಗ್ಗು ಮೈದಾನ ಮಧ್ಯದ ತಗ್ಗು ಮೈದಾನ ಮತ್ತು ಪಶ್ಚಿಮದ ಪ್ರಸ್ಥಭೂಮಿ ಓಕೆ ಪೂರ್ವದ ಪೂರ್ವದ ಉನ್ನತ ಪ್ರದೇಶ ಪೂರ್ವದ ಉನ್ನತ ಪ್ರದೇಶ ಎರಡನೇದು ಮಧ್ಯದ ತಗ್ಗು ಪ್ರ ತಗ್ಗು ಮೈದಾನ ಮಧ್ಯದ ತಗ್ಗು ಮೈದಾನ ಮೂರನೇದು ಪಶ್ಚಿಮದ ಪ್ರಸ್ಥಭೂಮಿ ಎರಡನೇ ಶತಮಾನದಲ್ಲಿ ಯುರೋಪಿನ ಜೇಮ್ಸ್ ಕುಕ್ನಿಂದ ಕಂಡುಹಿಡಿಯಲ್ಪಟ್ಟ ಆಸ್ಟ್ರೇಲಿಯಾವನ್ನು ಹೊಸ ಭೂಖಂಡವೆನ್ನುವರು ಹದಿಳೆ ಹದಿನೇಳನೇ ಶತಮಾನದಲ್ಲಿ ಯುರೋಪಿನ ಜೇಮ್ಸ್ ಕುಕ್ ಅಂತಕ್ಕಂಥವನು ಈ ಒಂದು ಆಸ್ಟ್ರೇಲಿಯಾವನ್ನು ಹೊಸ ಭೂಖಂಡವೆಂದು ಕಂಡಿಡಿದರು ಓಕೆ ಅದೇ ಹದಿನೇಳನೇ ಶತಮಾನದಲ್ಲಿ ಯುರೋಪಿನ ಜೇಮ್ಸ್ ಕುಕ್ನಿಂದ ಕಂಡುಹಿಡಿಯಲ್ಪಟ್ಟ ಆಸ್ಟ್ರೇಲಿಯಾವನ್ನು ಹೊಸ ಭೂಖಂಡ ಅಂತ ಕರೀತಾರೆ ಓಕೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಖಂಡವನ್ನು ಕಂಡಿಡಿದವನು ಯಾರಪ್ಪ ಅಂತಂದರೆ ಯುರೋಪಿನ ಜೇಮ್ಸ್ ಕುಕ್ ಓಕೆ ಎಷ್ಟನೇ ಶತಮಾನದಲ್ಲಿ ಹದಿನೇಳನೇ ಶತಮಾನದಲ್ಲಿ ಈ ಯುರೋಪಿನ ಜೇಮ್ಸ್ ಕುಕ್ ಅಂತಕ್ಕಂಥವನು ಈ ಆಸ್ಟ್ರೇಲಿಯಾ ಅನ್ನುವಂಥ ಒಂದು ಭೂಖಂಡವನ್ನು ಕಂಡಿಡಿದ ಮೊದಲನೇದು ಪೂರ್ವ ಪೂರ್ವದ ಉನ್ನತ ಪ್ರದೇಶ ಇದು ಖಂಡದ ಪೂರ್ವ ಭಾಗದಲ್ಲಿದ್ದು ಆಸ್ಟ್ರೇಲಿಯಾ ಖಂಡದ ಪೂರ್ವ ಭಾಗದಲ್ಲಿದೆ ಉತ್ತರದಲ್ಲಿ ಯಾರ್ಕ್ ಭೂಷಣದಿಂದ ದಕ್ಷಿಣದಲ್ಲಿ ತಾಸ್ಮೇನಿಯಾದ ತಾಸ್ಮೇನಿಯಾದ ಬಾಸ್ ಜಲಸಂಧಿಯವರಿಗೆ ವಿಸ್ತರಿಸಿದೆ ಓಕೆ ಉತ್ತರದಲ್ಲಿ ಯಾರ್ಕ್ ದಕ್ಷಿಣದ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ತಾಸ್ಮೇನಿಯಾ ಬಾಸ್ ಜಲಸಂಧಿಯವರೆಗೆ ವಿಸ್ತರಿಸಿದೆ ಹೆಚ್ಚು ಕಡಿಮೆ ಪೂರ್ವ ಕರಾವಳಿಗೆ ಹೊಂದಿಕೊಂಡ ಹೊಂದಿಕೊಂಡಂತಿರುವ ಹೆಚ್ಚು ಕಡಿಮೆ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತಿರುವ ಈ ಪರ್ವತ ಸರಣಿಗಳ ಪೂರ್ವ ಭಾಗ ಕಡಿದಾಗಿಯೂ ಮತ್ತು ಪಶ್ಚಿಮ ಭಾಗವು ಇಳಿಜಾರಿನಿಂದ ಕೂಡಿದೆ ಹಿಂದೆ ಪೂರ್ವ ಕರಾವಳಿಯಿಂದ ಪ್ರವೇಶಿಸುವವರಿಗೆ ಪ್ರವೇಶಿಸುವವರಿಗೆ ದುರ್ಗಮವಾಗಿ ದುರ್ಗಮವಾಗಿರುವುದರಿಂದ ಇದನ್ನು ಗ್ರೇಟ್ ಡಿವೈಡಿಂಗ್ ಸರಣಿ ಎಂದು ಕರೆಯಲಾಯಿತು ಓಕೆ ಇದನ್ನು ಈ ಖಂಡದ ಭಾಗದಲ್ಲಿದ್ದು ಇದು ಪೂರ್ವ ಉನ್ನತ ಪ್ರದೇಶ ಅಂತಕ್ಕಂಥದ್ದು ಖಂಡದ ಇದು ಖಂಡದ ಪೂರ್ವ ಭಾಗದಲ್ಲಿದ್ದು ಉತ್ತರದಲ್ಲಿ ಯಾರ್ಕ್ ಭೂಷರದಿಂದ ಇದು ಉತ್ತರದಲ್ಲಿ ಯಾರ್ಕ್ ಭೂಷರದಿಂದ ದಕ್ಷಿಣದಲ್ಲಿ ತಾಸ್ಮೇನಿಯಾ ಬಾಸ್ ಜಲಸಂಧಿಯವರೆಗೆ ವಿಸ್ತರಿಸಿದೆ ಹೆಚ್ಚು ಕಡಿಮೆ ಪೂರ್ವ ಕರಾವಳಿಗೆ ಹೊಂದಿಕೊಂಡಿರುವಂತಿರುವ ಈ ಪರ್ವತ ಸರಣಿಗಳ ಪೂರ್ವ ಭಾಗ ಕಡಿದಾಗಿಯೂ ಪಶ್ಚಿಮ ಭಾಗವೂ ಇಳಿಜಾರಿನಿಂದ ಕೂಡಿದೆ ಹಿಂದೆ ಪೂರ್ವ ಕರಾವಳಿಯಿಂದ ಪ್ರವೇಶ ಪ್ರವೇಶಿಸುವವರಿಗೆ ದುರ್ಗಮವಾಗಿರುವುದರಿಂದ ಇದನ್ನು ಗ್ರೇಟ್ ಡಿವೈಡಿಂಗ್ ಸರಣಿ ಎಂದು ಕರೆಯುತ್ತಾರೆ ಗ್ರೇಟ್ ಡಿವೈಡಿಂಗ್ ಸರಣಿ ಅಂದರೆ ಹಿಂದೆ ಪೂರ್ವ ಕರಾವಳಿಯಿಂದ ಪ್ರವೇಶಿಸುವವರಿಗೆ ದುರ್ಗಮವಾಗಿರುವುದರಿಂದ ಇದನ್ನು ಏನಂತ ಕರೀತಾರೆ ಗ್ರೇಟ್ ಡಿವೈಡಿಂಗ್ ಸರಣಿ ಅಂತ ಕರೀತಾರೆ ಈ ಸರಣಿಯು ನ್ಯೂ ಸೌತ್ ವೆಲ್ಸ್ನಲ್ಲಿ ನ್ಯೂ ಸೌತ್ ವೆಲ್ಸ್ನಲ್ಲಿ ಸಾಕಷ್ಟು ಎತ್ತರವಾಗಿದ್ದು ಕಡಿದಾದ ಇಳಿಜಾರ್ನಿಂದ ಕೂಡಿದೆ ಇವುಗಳನ್ನು ಆಸ್ಟ್ರೇಲಿಯಾದ ಆಲ್ಸ್ ಅಂತ ಕರೀತಾರೆ ಆಸ್ಟ್ರೇಲಿಯಾದ ಆಲ್ಸ್ ಆಸ್ಟ್ರೇಲಿಯಾದ ಆಲ್ಪ್ಸ್ ಓಕೆ ಈ ಸರಣಿಯು ನ್ಯೂ ಸೌತ್ ವೆಲ್ಸ್ನಲ್ಲಿ ಸಾಕಷ್ಟು ಎತ್ತರವಾಗಿದ್ದು ಕಡಿದಾದ ಈಜಾರ್ನಿಂದ ಕೂಡಿದೆ ಇವುಗಳನ್ನು ಆಸ್ಟ್ರೇಲಿಯಾದ ಆಲ್ಬ್ಸ್ ಹಾಗೂ ನ್ಯೂ ಇಂಗ್ಲೆಂಡ್ ಸರಣಿ ನ್ಯೂ ಇಂಗ್ಲೆಂಡ್ ಸರಣಿ ಎಂದು ಕರೆಯುತ್ತಾರೆ ಎತ್ತರವಾದ ಶಿಖರಗಳು ಚಳಿಗಾಲದಲ್ಲಿ ಹಿಮಾವೃತವಾಗಿರುತ್ತವೆ ಎತ್ತರವಾದ ಶಿಖರಗಳು ಚಳಿಗಾಲದಲ್ಲಿ ಹಿಮಾವೃತವಾಗಿರುತ್ತವೆ ಎತ್ತರವಾಗಿರ್ತಕ್ಕಂಥ ಶಿಖರಗಳು ಚಳಿಗಾಲದಲ್ಲಿ ತುಂಬ ಹಿಮದಿಂದ ಆವೃತವಾಗಿರುತ್ತವೆ ಈ ಭಾಗದ ಕೊಸಿಯಸ್ಕೊ ಕೊಸಿಯಸ್ಕೊ ಖಂಡ ಎತ್ತರದ ಶಿಖರವಾಗಿದೆ ಆಸ್ಟ್ರೇಲಿಯಾದ ಪೂರ್ವ ತೀರದಿಂದಾಚೆ ದಕ್ಷಿಣೋತ್ತರವಾಗಿ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬ ಅವಳದ ದಿನ್ನೆಗಳು ಎರಡು ಸಾವಿರ ಕಿಲೋಮೀಟರ್ ಹಬ್ಬಿವೆ ಮಧ್ಯದ ತಗ್ಗು ಮೈದಾನ ಉತ್ತರದಲ್ಲಿ ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ ದಕ್ಷಿಣದ ಮರ್ರೆ ಬಯಲಿನವರೆಗೆ ಈ ತಗ್ಗು ಮೈದಾನ ಹರಡಿದೆ ಮಧ್ಯದ ತಂಗು ಮೈದಾನ ಉತ್ತರದಲ್ಲಿ ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ ದಕ್ಷಿಣದ ಮರೆ ಬಯಲಿನವರೆಗೆ ಈ ತಗ್ಗು ಮೈದಾನ ಹರಡಿದೆ ಇದು ಪೂರ್ವ ಉನ್ನತ ಭಾಗದಿಂದ ಪಶ್ಚಿಮ ಕಿದ್ದು ಓಕೆ ಇದು ಪೂರ್ವ ಉನ್ನತ ಭಾಗದಿಂದ ಪಶ್ಚಿಮ ಕಿದ್ದು ಆಂತರಿಕ ಜಲಾವ್ಯವಸ್ಥೆಯಿಂದ ಕೂಡಿದೆ ಆಂತರಿಕ ಜಲವ್ಯವಸ್ಥೆಯಿಂದ ಕೂಡಿದೆ ಇದರ ಮಧ್ಯಭಾಗದಲ್ಲಿರುವ ಹೈರ್ ಸರೋವರದ ಕಡೆಗೆ ಇದರ ಮಧ್ಯಭಾಗದಲ್ಲಿ ಹೈರ್ ಸರೋವರದ ಕಡೆಗೆ ನದಿಗಳು ಅರಿಯುತ್ತವೆ ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯನ್ ನೀರಿನ ಬಾವಿಗಳನ್ನು ಕಾಣಬಹುದು ಓಕೆ ಈ ಮಧ್ಯದ ತಗ್ಗು ಮೈದಾನ ಉತ್ತರದಲ್ಲಿ ಕಾರ್ಪೆಂಟೇರಿಯಾ ಕಾರ್ಪೆಂಟೇರಿಯಾ ಏರಿಯಾ ಕೊಲೆಯಿಂದ ಕಾರ್ಪೆಂಟ್ ಕೊಲೆಯಿಂದ ದಕ್ಷಿಣದ ಮರ್ರೆಬೈಲಿನವರೆಗೆ ಈ ತಗ್ಗು ಮೈದಾನ ಅಲ್ಲಿದೆ ಇದು ಪೂರ್ವ ಉನ್ನತ ಭಾಗದಿಂದ ಪಶ್ಚಿಮಕ್ಕಿದ್ದು ಆಂತರಿಕ ವ್ಯವಸ್ಥೆಯಿಂದ ಕೂಡಿದೆ ಇದರ ಮಧ್ಯಭಾಗದಲ್ಲಿರುವ ಐರ್ ಸರೋವರದ ಕಡೆಗೆ ನದಿಗಳು ಹರಿಯುತ್ತವೆ ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯನ್ ಸಿಹಿ ಆರ್ಟಿಸಿಯನ್ ನೀರಿನ ಬಾವಿಗಳನ್ನು ಕಾಣಬಹುದು ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯನ್ ನೀರಿನ ಬಾವಿಗಳನ್ನು ಕಾಣಬಹುದು ಓಕೆ ಪ್ರಪಂಚದಲ್ಲೇ ಅತಿ ಪ್ರಸಿದ್ಧ ಆರ್ಟಿಸಿಯನ್ ಅನ್ನುವಂಥ ನೀರಿನ ಬಾವಿಗಳನ್ನು ಇಲ್ಲಿ ಕಾಣಬಹುದು ಓಕೆ ಆರ್ ಬಾವಿಗಳು ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಆರ್ಟಿಸಿಯನ್ ಬಾವಿಗಳು ಇಲ್ಲಿ ಕಾಣಬಹುದು ಈ ತಗ್ಗು ಮೈದಾನವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಮರೆ ಡಾರ್ಲಿಂಗ್ ಮೈದಾನ ಐರ್ ಸರೋವರ ಮೈದಾನ ಕಾರ್ಪೆಂಟೇರಿಯಾ ಮೈದಾನ ಓಕೆ ಇದನ್ನು ಮೂರು ಈ ಮೈದಾನ ತಗ್ಗು ಮೈದಾನವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಮರೆ ಡಾರ್ಲಿಂಗ್ ಮೈದಾನ ಎರಡನೇದು ಐರ್ ಸರೋವರ ಮೈದಾನ ಮೂರನೇದು ಕಾರ್ಪೆಂಟೇರಿಯಾ ಮೈದಾನ ಓಕೆ ಮರ್ರೆ ಡಾರ್ಲಿಂಗ್ ಮೈದಾನ ಐರ್ ಸರೋವರ ಮೈದಾನ ಕಾರ್ಪೆಂಟೇರಿಯಾ ಮೈದಾನ ಮರ್ರೆ ಮೈ ಮರ್ರೆ ನದಿ ಇದು ಡಾರ್ಲಿಂಗ್ ನದಿ ಡಾರ್ಲಿ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಉತ್ತರದಲ್ಲಿರುವ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಒಂದು ಬಯಲು ಅಂತಕ್ಕಂಥದ್ದು ಉತ್ತರದಲ್ಲಿರುವ ಉತ್ತರದಲ್ಲಿರುವ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಓಕೆ ನದಿಗಳ ನೀರಿನ ಪೂರೈಕೆಯಿಂದ ಪೂರೈಕೆಯಿಂದಾಗಿ ಇದೊಂದು ಆಸ್ಟ್ರೇಲಿಯಾದ ಸಮೃದ್ಧ ಕೃಷಿ ಭಾಗವಾಗಿದೆ ನದಿಗಳ ನೀರಿನ ಪೂರೈಕೆಯಿಂದಾಗಿ ಇದೊಂದು ಆಸ್ಟ್ರೇಲಿಯಾದ ಸಮೃದ್ಧ ಕೃಷಿ ಭಾಗವಾಗಿದೆ ಇದರಿಂದ ಉತ್ತರಕ್ಕಿರುವ ಐರು ಸರೋವರ ಮೈದಾನವು ವಿಶಾಲವಾದ ತಟ್ಟೆ ಆಕಾರ ಉಳ್ಳದ್ದಾಗಿದೆ ಓಕೆ ಇದರಿಂದ ಉತ್ತರಕ್ಕಿರುವ ಐರ ಸರೋವರವು ಐರ ಸರೋವರ ಮೈದಾನ ಅಂತಕ್ಕಂಥದ್ದು ವಿಶಾಲವಾದ ತಟ್ಟೆ ಆಕಾರ ಉಳ್ಳದ್ದಾಗಿದೆ ಐರ ಸರೋವರ ಮೈದಾನ ಅಂತಕ್ಕಂಥದ್ದು ವಿಶಾಲವಾದ ತಟ್ಟೆ ಆಕಾರ ಉಳ್ಳದ್ದಾಗಿದೆ ಇದು ಮರೆ ಡಾರ್ಲಿಂಗ್ ಬೈಲಿನಿಂದ ಉತ್ತರದಲ್ಲಿದೆ ಇದು ಮರೆ ಡಾರ್ಲಿಂಗ್ ಬೈಲಿನಿಂದ ಉತ್ತರದಲ್ಲಿದೆ ಇದು ಆಸ್ಟ್ರೇಲಿಯಾದ ಅತ್ಯಂತ ತಗ್ಗು ಭಾಗವು ಮತ್ತು ಹೈರಿ ಸರೋವರ ಐರಿ ಸರೋವರದ ತಳವು ಅತ್ಯಂತ ತಗ್ಗಾದ ಒಂದು ಭಾಗವಾಗಿದೆ ಇಲ್ಲಿ ಹಲವು ಉಪ್ಪು ಸರೋವರಗಳಿವೆ ಇಲ್ಲಿ ಹಲವು ಉಪ್ಪಿನ ಸರೋವರಗಳಿವೆ ಇದರ ಬಹು ಭಾಗ ಬರಡು ಪ್ರದೇಶವಾಗಿದ್ದು ಅತಿ ವಿರಳ ಜನಸಂಖ್ಯೆಯಿಂದ ಕೂಡಿದೆ ಪ್ಲಿಂಡರ್ಸ್ ಮಿಚೆಲ್ ನದಿಗಳು ಅರಿಯುವ ಕಾರ್ಪೆಂಟೇರಿಯಾ ಮೈದಾನವು ಸಮತಟ್ಟಾಗಿದೆ ಪ್ಲಿಂಡರ್ಸ್ ಮಿಚೆಲ್ ನದಿಗಳು ಅರಿಯುವ ಕಾರ್ಪೆಂಟೇರಿಯಾ ಮೈದಾನವು ಸಮತಟ್ಟಾಗಿದೆ ಇದನ್ನು ಐರ್ ನದಿಯಿಂದ ಬ್ಲರ್ಕೈ ಪ್ರಸ್ಥಭೂಮಿ ಬೇರ್ಪಡಿಸುತ್ತದೆ ಇದನ್ನು ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಉತ್ತರದಲ್ಲಿರುವ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಉತ್ತರದಲ್ಲಿರುವ ಐರ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ನದಿಗಳ ನೀರಿನ ಪೂರೈಕೆಯಿಂದಾಗಿ ಇದೊಂದು ಆಸ್ಟ್ರೇಲಿಯಾದ ಸಮೃದ್ಧ ಕೃಷಿ ಭಾಗವಾಗಿದೆ ನದಿ ನೀರಿನ ನದಿಗಳ ಒಂದು ನೀರಿನ ಪೂರೈಕೆಯಿಂದ ಇದೊಂದು ಆಸ್ಟ್ರೇಲಿಯಾದ ಸಮೃದ್ಧ ಕೃಷಿ ಭಾಗವಾಗಿದೆ ಇದರಿಂದ ಉತ್ತರಕ್ಕಿರುವ ಐರ್ ಸರೋವರ ಮೈದಾನವು ವಿಶಾಲವಾದ ತಟ್ಟೆ ಆಕಾರ ಈ ಐರಿ ಸರೋವರ ಅಂತಕ್ಕಂಥ ಮೈದಾನ ಸರೋವರದ ಮೈದಾನ ಅಂತಕ್ಕಂಥದ್ದು ವಿಶಾಲವಾದ ತಟ್ಟೆ ಆಕಾರದ ಆಕಾರವುಳ್ಳದಾಗಿದೆ ಇದು ಮರೆ ಡಾರ್ಲಿಂಗ್ ಬಯಲಿನ ಬಯಲಿನಿಂದ ಉತ್ತರದಲ್ಲಿದೆ ಇದು ಮರೆ ಡಾರ್ಲಿಂಗ್ ಬಯಲಿನಿಂದ ಉತ್ತರದಲ್ಲಿದೆ ಇದು ಆಸ್ಟ್ರೇಲಿಯಾದ ಅತ್ಯಂತ ತಗ್ಗು ಭಾಗವು ಐರಿ ಸರೋವರದ ತಳವು ಅತ್ಯಂತ ತಗ್ಗಾದ ಒಂದು ಪ್ರದೇಶವಾಗಿದೆ ಇಲ್ಲಿ ಹಲವು ಉಪ್ಪು ನೀರಿನ ಸರೋವರಗಳಿವೆ ಓಕೆ ಇದರ ಬಹುಭಾಗ ಬರಡು ಪ್ರದೇಶವಾಗಿದ್ದು ಅತಿ ವಿರಳ ಜನಸಂಖ್ಯೆಯಿಂದ ಕೂಡಿದೆ ಸ್ಪೆಂಡರ್ಸ್ ಮತ್ತು ಮೀಚಲ್ ನದಿಗಳು ಹರಿಯುವ ಕಾ ಕಾರ್ಪೆಂಟೇರಿಯಾ ಮೈದಾನವು ಸಮತಟ್ಟಾಗಿದೆ ಇದನ್ನು ಹೈರ್ ನದಿಯಿಂದ ನದಿ ಬಯಲಿನಿಂದ ಬ್ಲರ್ಕೆ ಪ್ರಸ್ಥಭೂಮಿಯಿಂದ ಬೇರ್ಪಡಿಸುತ್ತದೆ ಓಕೆ ಬ್ಲರ್ಕೆ ಪ್ರಸ್ಥಭೂಮಿಯು ಬೇರ್ಪಡಿಸುತ್ತದೆ ಪಶ್ಚಿಮದ ಪ್ರಸ್ಥಭೂಮಿ ಇದು ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ ಹಾನ್ಸ್ಲೋ ಪರ್ತ್ ಮತ್ತು ವರೆಗೆ ಹರಡಿದೆ ಪಶ್ಚಿಮದ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಕಾರ್ಪೆಂಟೀರಿಯಾ ಕೊಲ್ಲಿಯಿಂದ ಹಾನ್ಸ್ಲೋ ಪರ್ತ್ ಮತ್ತು ವರೆಗೆ ಹರಡಿದೆ ಓಕೆ ಈ ಪ್ರಸ್ಥಭೂಮಿಯಲ್ಲಿಂದಲಿಗೆ ಹರಡಿದೆ ಅಂದರೆ ಪಶ್ಚಿಮದ ಪ್ರಸ್ಥಭೂಮಿ ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ ಅನ್ಸ್ಲೋ ಅನ್ಸ್ಲೋ ಪರ್ಪ್ ಮತ್ತು ಅಲ್ಬೇನಿಯಾ ವರೆಗೆ ಹರಡಿದೆ ಆಸ್ಟ್ರೇಲಿಯಾದ ಮೂರನೇ ಒಂದು ಮೂರನೇ ಒಂದು ಭಾಗವನ್ನು ಆವರಿಸಿದೆ ಇದು ಪಶ್ಚಿಮದ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಟೋಟಲ್ ಆಸ್ಟ್ರೇಲಿಯಾದ ಮೂರನೇ ಒಂದು ಭಾಗವನ್ನು ಆವರಿಸಿದೆ ಏರು ತಗ್ಗುಗಳ ಪ್ರಸ್ಥಭೂಮಿ ಇದು ಏರು ಏರು ತಗ್ಗುಗಳ ಒಂದು ಪ್ರಸ್ಥಭೂಮಿಯಾಗಿದೆ ಇದು ಬಹುತೇಕ ಮರುಭೂಮಿ ಭಾಗವಾಗಿದ್ದು ಅಲ್ಲಿ ಮರಳು ದಿನ್ನೆಗಳು ಸ್ಥಳಾಂತರಗೊಳ್ಳುತ್ತವೆ ಇದು ಬಹುತೇಕ ಒಂದು ಮರುಭೂಮಿಯ ಭಾಗವಾಗಿದೆ ಅಲ್ಲಿ ಮರಳು ದಿನ್ನೆಗಳು ಸ್ಥಳಾಂತರಗೊಳ್ಳುತ್ತವೆ ಮರಳು ದಿನ್ನೆಗಳು ಸ್ಥಳಾಂತರಗೊಳ್ಳುತ್ತವೆ ಅವು ಚಲಿಸುತ್ತವೆ ಇಲ್ಲಿ ಕೆಲವು ಪ್ರಸಿದ್ಧ ಮರುಭೂಮಿಗಳಿವೆ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಓಕೆ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಗಿಪ್ಸನ್ ಗಿಪ್ಸನ್ ಮತ್ತು ವಿಕ್ಟೋರಿಯಾ ಮರುಭೂಮಿಗಳು ಈ ಭಾಗದ ಈ ಈ ಭಾಗವು ಭಾರತದ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಪುರಾತನವಾದದ್ದು ಓಕೆ ಇಲ್ಲಿ ಕಂಡುಬರುವಂಥ ಒಂದು ಪ್ರಸಿದ್ಧ ಮರುಭೂಮಿಗಳಂದರೆ ಗ್ರೇಟ್ ಸ್ಯಾಂಡಿ ಡೆಸಾರ್ಟ್ ಓಕೆ ಗಿಪ್ಸನ್ ಮತ್ತು ವಿಕ್ಟೋರಿಯಾ ಮರುಭೂಮಿಗಳು ಈ ಭಾಗದ ಈ ಭಾಗವು ಭಾರತದ ದಕ್ಕನ್ ಪ್ರಸ್ಥ ಭೂಮಿಯಷ್ಟೇ ಇಲ್ಲಿ ಅಪಾರ ಮರಳು ದಿನ್ನೆಗಳಿವೆ ಓಕೆ ಇಲ್ಲಿ ಅಪಾರವಾದಂಥ ಮರಳು ದಿನ್ನೆಗಳಿವೆ ಅಲ್ಲಲ್ಲಿ ಪ್ರತ್ಯೇಕಿತ ಶಿಲಾ ಬೆಟ್ಟ ಗುಡ್ಡಗಳಿವೆ ಅವುಗಳಲ್ಲಿ ಕಂಡದ ಕೇಂದ್ರ ಭಾಗದಲ್ಲಿರುವ ಮ್ಯಾಕ್ಡೊನಾಲ್ಡ್ ಮತ್ತು ಮಸ್ಗ್ರೇವ್ ಸರಣಿಗಳು ಎತ್ತರವಾದವು ಈ ಖಂಡದ ಅವುಗಳಲ್ಲಿ ಖಂಡದ ಕೇಂದ್ರ ಭಾಗದಲ್ಲಿರುವ ಮ್ಯಾಕ್ಡೊನಾಲ್ಡ್ ಮತ್ತು ಮಸ್ಗ್ರೇವ್ ಸರಣಿಗಳು ಎತ್ತರವಾದವು ಕೆ ಪಶ್ಚಿಮ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಇದು ಕಾರ್ಪೆಂಟೇರಿಯಾ ಕೊಲ್ಲಿಯಿಂದ ಅನ್ಸ್ಲೋ ಪರ್ತ್ ಮತ್ತು ಅಲ್ಬೇನಿಯಾ ವರೆಗೆ ಹಡಿದೆ ಇದು ಆಸ್ಟ್ರೇಲಿಯಾದ ಮೂರನೇ ಒಂದು ಭಾಗವನ್ನು ಆವರಿಸಿದೆ ಇದು ಏರು ತಗ್ಗುಗಳುಳ್ಳ ಒಂದು ಪ್ರಸ್ಥಭೂಮಿಯಾಗಿದೆ ಇದು ಬಹುತೇಕ ಮರುಭೂಮಿಯ ಭಾಗವಾಗಿದ್ದು ಅಲ್ಲಿ ಮರಳು ದಿನ್ನೆಗಳು ಸ್ಥಳಾಂತರಗೊಳ್ಳುತ್ತವೆ ಓಕೆ ಮರಳು ದಿನ್ನೆಗಳಿರ್ತವೆ ಸ್ಥಳಾಂತರಗೊಳ್ತಾ ಇರ್ತವೆ ಇಲ್ಲಿ ಕೆಲವು ಪ್ರಸಿದ್ಧ ಮರುಭೂಮಿಗಳಿವೆ ಉದಾಹರಣೆಗೆ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಗಿಪ್ಸನ್ ವಿಕ್ಟೋರಿಯಾ ಮರುಭೂಮಿಗಳು ಈ ಭಾಗವು ಭಾರತದ ದಕ್ಕನ್ ಪ್ರಸ್ಥಭೂಮಿಯಷ್ಟೇ ಪುರಾತನವಾದದ್ದು ಓಕೆ ಇಲ್ಲಿ ಅಪಾರ ಮರಳು ದಿನ್ನೆಗಳಿವೆ ಅಲ್ಲಲ್ಲಿ ಪ್ರತ್ಯೇಕಿತ ಬೆಟ್ಟ ಗುಡ್ಡಗಳಿವೆ ಅವುಗಳಲ್ಲಿ ಕಂಡದ ಕೇಂದ್ರ ಭಾಗದಲ್ಲಿರುವ ಮ್ಯಾಕ್ ಮತ್ತು ಮಸ್ ಮಸ್ಗ್ರೇವ್ ಸರಣಿಗಳು ಎತ್ತರವಾದವು ಇನ್ನು ನದಿಗಳ ವ್ಯವಸ್ಥೆ ಅತಿ ಶಾಖ ಮತ್ತು ಶುಷ್ಕಗಳಿಂದಾಗಿ ಆಸ್ಟ್ರೇಲಿಯಾದ ಭಾಳಷ್ಟು ಭಾಗವು ಇಲ್ಲಿ ಅತಿ ಶಾಖ ಮತ್ತು ಶುಷ್ಕಗಳಿಂದಾಗಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಭಾಳಷ್ಟು ಭಾಗವು ಮರುಭೂಮಿಯಿಂದ ಆವರಿಸಿದೆ ಹೀಗಾಗಿ ನದಿ ವ್ಯವಸ್ಥೆ ಕಡಿಮೆ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಅವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡು ನದಿಗಳು ಹೆಚ್ಚು ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದುತ್ತವೆ ಇಲ್ಲಿನ ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮವನ್ನು ಉಗಮ ಒಂದು ಮರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖ ನದಿ ಆಸ್ಟ್ರೇಲಿಯಾದ ಅತಿ ಪ್ರಮುಖ ನದಿ ಮರೆ ಇದು ನ್ಯೂ ಸೌತ್ ವೆಲ್ಸ್ ನ್ಯೂ ಸೌತ್ ವೆಲ್ಸಿನ ಆಗ್ನೇಯಕ್ಕಿರುವ ಕೋಸಿಯುಸ್ಕೋ ಶಿಖರದ ಬಳಿ ಉಗಮ ಹೊಂದಿ ಆರಂಭದಲ್ಲಿ ಪಶ್ಚಿಮ ಮತ್ತು ನೈಋತ್ಯಕ್ಕೆ ಹರಿದು ಎರಡು ಸಾವಿರದ ಐದುನೂರ ಐದುನೂರ ತೊಂಬತ್ತು ಕಿಲೋಮೀಟರ್ ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತದೆ ಮರೆ ಅನ್ನುವಂಥ ಒಂದು ನದಿ ಆಸ್ಟ್ರೇಲಿಯಾದಲ್ಲಿ ಅತ್ಯಂತ ಪ್ರಮುಖವಾದ ನದಿಯಾಗಿದೆ ಇದು ನ್ಯೂ ಸೌತ್ ವೆಲ್ಸ್ನ ಆಗ್ನೇಯಕ್ಕಿರುವ ಕೋಸಿಯಸ್ಕೋ ಕೋಸಿಯುಸ್ಕೋ ಶಿಖರದ ಬಳಿ ಉಗಮ ಹೊಂದಿರುತ್ತದೆ ಎಲ್ಲಿ ಉಗಮ ಆಗ್ತದೆ ಅಂದರೆ ನ್ಯೂ ಸೌತ್ ವೆಲ್ಸ್ನ ಆಗ್ನೇಯಕ್ಕಿರುವ ಕೋಸಿಯುಸ್ಕೋ ಶಿಖರದ ಬಳಿ ಉಗಮ ಹೊಂದಿ ಆರಂಭದಲ್ಲಿ ಪಶ್ಚಿಮ ಹಾಗೂ ನೈಋತ್ಯಕ್ಕೆ ಹರಿದು ಎರಡು ಸಾವಿರದ ಐದುನೂರ ತೊಂಬತ್ತು ಕಿಲೋಮೀಟರ್ ಅರಿಯುತ್ತೆ ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತೆ ಈ ಮರೆ ನದಿ ಅಂತಕ್ಕಂಥದ್ದು ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತೆ ಡಾರ್ಲಿಂಗ್ ಲಾಚ್ ಲಾನ್ ಮತ್ತು ಮೊರ್ಯಂ ಬ್ರಿಡ್ಜ್ ಎಂಬ ಈ ಈ ನದಿಯ ಮುಖ್ಯ ನದಿಗಳು ಓಕೆ ಮರ್ಯಂ ನದಿಯ ಮರೇ ನದಿಯ ಉಪನದಿಗಳು ಯಾವಂದರೆ ಡಾರ್ಲಿಂಗ್ ಲಾಚ್ ಲಾನ್ ಮುರ್ಯಂ ಬ್ರಿಡ್ಜ್ ವರ್ಷದ ಕೆಲವು ಋತುಗಳಲ್ಲಿ ಮಾತ್ರ ಈ ನದಿ ಮೂಲಕ ನೌಕೆಯನ್ನ ಸಾಧ್ಯ ವರ್ಷದ ಕೆಲವು ಋತುಗಳಲ್ಲಿ ಮಾತ್ರ ಈ ನದಿ ಮೂಲಕ ನೌಕೆಯನ್ನ ಸಾಧ್ಯ ಪೂರ್ವಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ಅರಿಯುವ ನದಿಗಳು ಚಿಕ್ಕವು ಹಾಗೂ ವೇಗವಾಗಿ ಅರಿಯುತ್ತವೆ ಪೂರ್ವಕ್ಕೆ ಹರಿಯುವ ನದಿಗಳು ಕಿರಿದಾಗಿವೆ ಮತ್ತು ವೇಗವಾಗಿ ಅರಿಯುತ್ತವೆ ಅವು ಪೂರ್ವದ ಪಿಡ್ಜ್ ರಾಯ್ ಪಿಡ್ಜ್ ರಾಯ್ ಮತ್ತು ಬೆಲಾಂಡೋಗಳನ್ನು ಆಕ್ರಮಿಸುತ್ತವೆ ಬೆಲಾಂಡೋಗಳನ್ನು ರಾಯ್ ಮತ್ತು ಬೆಲಾಂಡೋಗಳನ್ನು ಆಕ್ರಮಿಸುತ್ತವೆ ಈಶಾನ್ಯ ಭಾಗದಲ್ಲಿನ ಮಿಡ್ಜಲ್ ಗಿಲ್ಬರ್ಟ್ ಪ್ಲಿಂಡರ್ಸ್ ನದಿಗಳು ವಾಯುವಕ್ಕೆ ಅರಿಯುತ್ತವೆ ಈಶಾನ್ಯ ಭಾಗದಲ್ಲಿನ ಮಿಡ್ಜಲ್ ಗಿಲ್ಬರ್ಟ್ ಪ್ಲಿಂಡರ್ಸ್ ಈ ನದಿಗಳು ವಾಯುವಕ್ಕೆ ಅರಿಯುತ್ತವೆ ಕಾರ್ಪೆಂಟರಿಯಾ ಕಾರ್ಪೆಂಟರಿಯ ಕೊಲಿಯನ್ನು ಸೇರುತ್ತವೆ ಓಕೆ ಈ ಮಿಡ್ಜಲ್ ಗಿಲ್ಬರ್ಟ್ ಟೆಂಡರ್ಸ್ ನದಿಗಳು ವಾಯುವ್ಯಕ್ಕೆ ಅರಿಯುತ್ತವೆ ಮತ್ತು ಕಾರ್ಪೆಂಟರಿಯಾ ಕೊಲ್ಲಿಯನ್ನು ಸೇರುತ್ತವೆ ಡಾಲಿ ವಿಕ್ಟೋರಿಯಾ ವೆಸ್ಟ್ ಫ್ರಿಜ್ರಾಯ್ ವೆಸ್ಟ್ ಫ್ರಿಜ್ರಾಯ್ ಇತರ ನದಿಗಳು ವಾಯುವ್ಯ ಮತ್ತು ಉತ್ತರಾಭಿಮುಖವಾಗಿ ಹರಿದು ಟಿಮೋರ್ ಸಮುದ್ರವನ್ನು ಸೇರುತ್ತವೆ ಕೂಪರ್ ಕ್ರಿಕ್ ಡೈಮಂಟೈನ್ ಡೈ ಮೆಂಟೈನ್ ಡೈಮೆಂಟೈನ್ ಮತ್ತು ಮುಕುಂಬ ನದಿಗಳು ಐರಿ ಸರೋವರದ ಕಡೆಗೆ ಹರಿಯುತ್ತವೆ ಮುರ್ಚಿಸಸ್ ಆವೋನ್ ಬ್ಲ್ಯಾಕ್ವಾಸ್ ಮುಂತಾದ ನದಿಗಳು ಹಿಂದೂ ಮಹಾಸಾಗರದ ಕಡೆಗೆ ಹರಿಯುತ್ತವೆ ಆಸ್ಟ್ರೇಲಿಯಾದಲ್ಲಿ ಕೆಲವು ಸರೋವರಗಳಿವೆ ಅವು ಚಿಕ್ಕವು ಅವುಗಳಲ್ಲಿ ಹೆಚ್ಚು ಉಪ್ಪು ನೀರಿನ ಸರೋವರಗಳು ಉದಾಹರಣೆ ಐರ್ ಐರ್ ಟಾರೆನ್ಸ್ ಗೆರ್ಡನರ್ ಟಾರೆನ್ಸ್ ಬೇಷ್ ಇತ್ಯಾದಿ ಇವುಗಳಲ್ಲಿ ಐರ್ ಸರೋವರ ಅತ್ಯಂತ ದೊಡ್ಡದು ಮತ್ತು ಖಂಡದ ಅತ್ಯಂತ ತಗ್ಗಿನಲ್ಲಿದೆ ಓಕೆ ಐರ್ ಸರೋವರ ಅಂತಕ್ಕಂಥದ್ದು ಅತಿ ದೊಡ್ಡ ಸರೋವರ ಓಕೆ ಖಂಡದ ಅತ್ಯಂತ ತಗ್ಗಿನಲ್ಲಿದೆ ಇದರಿಂದ ಪಶ್ಚಿಮ ಭಾಗದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯಾದ ಐರ್ಸ್ ಶಿಲೆ ಇದೆ ಐರ್ಸ್ ಉಲೂರು ಶಿಲೆ ಪಶ್ಚಿಮದ ಭಾಗದಲ್ಲಿ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಓಕ ಏಕಶಿಲೆಯಾದ ಐಆರ್ಸ್ ಹುಲೂರು ಶಿಲೆ ಇದೆ ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯಾದ ಅಯಾರ್ಸ್ ಹುಲೂರ್ ಶಿಲೆಯಿದೆ ಅಯಾರ್ ಏಕಶಿಲ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಅಯಾರ್ಸ್ ಹುಲೂರ್ ಶಿಲೆ ಐರಿ ಸರೋವರ ಆಸ್ಟ್ರೇಲಿಯಾ ಖಂಡದ ಅತಿ ದೊಡ್ಡ ಸರೋವರ ಐರಿ ಸರೋವರ